ಮಾಜಿ ಡಿ ಸಿ ಎಮ್ ಕೆ ಎಸ್ ಈಶ್ವರಪ್ಪ ಅವರು ಹೊಸದೊಂದು ಬಾಂಬನ್ನು ಸಿಡಿಸಿದ್ದಾರೆ ಏನು ಬಿ ಎಲ್ ಸಂತೋಷ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಮೂವತ್ತರಿಂದ ನಲವತ್ತು ನಲವತ್ತೈದು ಜನ ಶಾಸಕರ ಬಳಕೆ ನಾವು ಕರ್ಕೊಳ್ಬಹುದು ಅವರನ್ನು ದೆಹಲಿಯ ಹೈಕಮಾಂಡ್ ಒಪ್ಪಿಗೆ ಬೇಕಷ್ಟೇ ಆ ತಾಕತ್ ನಮಗಿದೆ ಅಂತ ಅದಕ್ಕೆ ಕಾಂಗ್ರೆಸ್ ನಾಯಕರು ಸಾಕಷ್ಟು ಟೀಕೆಯನ್ನು ಮಾಡ್ತಾಯಿದ್ರು ಇದಕ್ಕೆ ಮತ್ತೆ ಕೆ ಎಸ್ ಈಶ್ವರಪ್ಪ ತಿರುಗೇಟನ್ನು ಕೊಟ್ಟಿದ್ದಾರೆ ತಾಕತ್ ಇದ್ದಿದ್ದರಿಂದಲೇ ಈ ಹಿಂದೆ ಸರ್ಕಾರವನ್ನು ಬೀಳ್ಸಿದ್ದು ನಾವು ಸೊ ಮುಂದೆ ಬೀಳ್ಸೋದು ಗೊತ್ತು ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಕಾಂಗ್ರೆಸ್ ನಾಯಕರ ಈಗಿನ ನಡವಳಿಕೆ ನೋಡ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ತುಂಬ ದಿನ ಉಳಿಯೋದಿಲ್ಲ ಲೋಕಸಭಾ ಚುನಾವಣೆ ಬಳಿಕ ಭವಿಷ್ಯ ಏನಾಗುತ್ತೋ ಗೊತ್ತಿಲ್ಲ ಅನ್ನೋ ಒಂದು ಭವಿಷ್ಯವನ್ನು ನೋಡೋದು ಹೊಸ ಒಂದು ರೀತಿಯ ಚರ್ಚೆಗೆ ಕಾರಣ ಆಗಿದ್ದಾರೆ ಸೊ ಶಿವಮೊಗ್ಗದಲ್ಲಿ ಮಾತನಾಡಿದ್ರು ಕೆ ಎಸ್ ಈಶ್ವರಪ್ಪ ತಾಕತ್ ಸರ್ಕಾರ ಬೀಳಿಸಿ ನೋಡಿ ಅಂತ ಸವಾಲಾಗ್ತಾ ಇದ್ದಾರಲ್ಲ ಸಚಿವ ಪ್ರಿಯಾಂಕರ್ಗೆ ಸೊ ಹಿಂದೆ ನಮಗೆ ತಾಕತ್ತು ಇದ್ದಿದ್ದಕ್ಕೇನೆ ಸರ್ಕಾರ ಬೀಳಿಸಿ ತೋರಿಸಿದ್ದೀವಿ ಈಗ ಸಹ ಕಾದ್ ನೋಡಿ ಅಂತ ಹೇಳಿದರು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಭಾರೀ ಶಬ್ದ ಮಾಡ್ತಾ ಇದೆ ನಾವು ಕರೆ ಕೊಟ್ಟರೆ ಅರ್ಧ ಬಿ ಜೆ ಪಿ ಕಾಂಗ್ರೆಸ್ ಇರುತ್ತೆ ಅಂತಾರೆ ಅವರ ಹಣೆ ಬರಹಕ್ಕೆ ಒಬ್ಬ ಶಾಸಕರನ್ನು ಕಾಂಗ್ರೆಸ್ಗೆ ಸೇರಿಸ್ಕೊಳ್ಳೋಕ್ಕೆ ಇಲ್ಲ ಆದರೂ ಬಿ ಜೆ ಪಿ ಮೇಲೆ ಆರೋಪ ಮಾಡ್ತಾರೆ ಈ ಹಿಂದೆ ಹದಿನೇಳು ಜನ ಶಾಸಕರು ಅಷ್ಟಿಲ್ಲದೆ ಬಿ ಜೆ ಪಿ ಸೇರಿದ್ರೆ ಸಂತೋಷ ಹೇಳಿಕೆಯನ್ನು ಅಲ್ಲ ಸಾಧ್ಯವೇ ಇಲ್ಲ ಕಾಂಗ್ರೆಸ್ ನಾಯಕರ ಅತೃಪ್ತಿ ನೋಡಿದ್ರೆ ಲೋಕಸಭಾ ಚುನಾವಣೆ ಒಳಗೆ ಅಥವಾ ಹೊರಗಡೆ ಸರ್ಕಾರ ಬೀಳಬಹುದು ಅಂತ ಬಿ ಎಲ್ ಸಂತೋಷ್ ಹೇಳಿಕೆಯನ್ನು ಕೆ ಎಸ್ ಈಶ್ವರಪ್ಪ ಸಮರ್ಥನೆಯನ್ನು ಮಾಡಿಕೊಂಡ್ರು ಬಿ ಜೆ ಪಿಯಿಂದ ಕಾಂಗ್ರೆಸ್ಗೆ ಯಾರಾದರೂ ಹೋದರೆ ಅಲ್ವಾ ಹಿಡಿದಿಟ್ಕೊಳ್ಳೋದು ನಿನ್ನೆ ಬಿ ಎಲ್ ಸಂತೋಷ್ ಹೇಳಿದಾಗ ಡಿ ಕೆ ಶಿವಕುಮಾರ್ ಅಗ್ರವಾಗಿ ಟೀಕೆ ಮಾಡಿದ್ದಾರೆ ಈಶ್ವರಪ್ಪ ಹಾಗೂ ಸಿಟಿ ರವಿ ರೀತಿ ಸಂತೋಷ್ ಮಾತನಾಡಿದ್ದಾರೆ ಅಂದಿದ್ದಾರೆ ಈ ಹಿಂದೆ ಹದಿನೇಳು ಜನ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ನೀಡಿ ಬಿ ಜೆ ಪಿ ಸೇರಿದರು ಆಗ ಕಾಂಗ್ರೆಸ್ ಸರ್ಕಾರ ಹೋಗಿ ಬಿ ಜೆ ಪಿ ಸರ್ಕಾರಕ್ಕೆ ಬಿ ಜೆ ಪಿ ಅಧಿಕಾರಕ್ಕೆ ಬಂದಿತ್ತು ಅಭಿವೃದ್ಧಿ ಸರಿ ಇಲ್ಲ ಅಂತ ಬಂದಿದ್ದರು ಇದನ್ನು ಕಾಂಗ್ರೆಸ್ ನೆನಪಿಟ್ಕೊಳ್ಬೇಕು ಅಂತ ಈಶ್ವರಪ್ಪ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಡಿ ಕೆ ಶಿವಕುಮಾರ್ ಹಾಗೂ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆಗಳಿಗೆ ಸ ಒಂದು ರೀತಿ ತಿರುಗೇಟನ್ನು ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ರಾಜ್ಯ ರಾಜಕಾರಣದಲ್ಲಿ ಈಗ ಬಿ ಜೆ ಪಿಯಿಂದ ಆಪರೇಷನ್ ಆಗುತ್ತಂತೆ ಕಾಂಗ್ರೆಸ್ನಿಂದ ಆಪರೇಷನ್ ಆಗುತ್ತಂತೆ ಯಾರು ಆಪರೇಷನ್ ಮಾಡ್ತಾರೆ ನೋಡಬೇಕು ಸದ್ಯಕ್ಕೆ ಮಾತಿನ ಈ ಬರಗಳಿಗೆ ಮಾತಿನ ಹೇಳಿಕೆಗಳಿಗೆ ಅಥವಾ ಕೆಸರಾಚಾಟಕ್ಕೆ ಯಾವುದೇ ರೀತಿಯ ಬರ ಇಲ್ಲ ಬಿ ಜೆ ಪಿ ಪರ ಕಾ ಬಿ ಜೆ ಪಿ ವಿರುದ್ಧ ಕಾಂಗ್ರೆಸ್ ಕಾಂಗ್ರೆಸ್ ವಿರುದ್ಧ ಬಿ ಜೆ ಪಿ ಆರೋಪ ಪ್ರತ್ಯಾರೋಪದಲ್ಲಿ ಫುಲ್ ಬ್ಯುಸಿಯಾಗಿದ್ದಾರೆ ಬಟ್ ಕೆ ಎಸ್ ಈಶ್ವರಪ್ಪ ಅವರ ಒಂದು ಹೇಳಿಕೆ ಹೌದು ಬಿ ಜೆ ಪಿಯವರು ಅವರು ಆಪರೇಷನ್ ಕಮಲವನ್ನು ಮಾಡಿದರೆ ಅದನ್ನು ಕೂಡ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಈಗ ಆಪರೇಷನ್ ಕಾಂಗ್ರೆಸ್ ವಿಚಾರ ಬಂದರೆ ಮಾತ್ರ ಬಿ ಜೆ ಪಿ ಉರಿಯುತ್ತೆ ಅನ್ನೋದು ಕಾಂಗ್ರೆಸ್ ನಾಯಕರ ಅಭಿಪ್ರಾಯ ನೋಡೋಣ ಇದು ಎಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ ಅಂತ ಸದ್ಯಕ್ಕೆ ನಾವು ಹಿಂದೆ ಮಾಡಿದ್ವಿ ನಮಗೂ ತಾಕತ್ತಿದೆ ತಾಕತ್ತು ನಾವು ತೋರಿಸಿದ್ದೀವಿ ಅಂತ ಕೆ ಎಸ್ ಈಶ್ವರಪ್ಪ ಅವರು ಹೇಳ್ತಾ ಇದ್ದಾರೆ